ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಮಿತ್ರರು, ಈ ದೇಶದ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಮಹಾತ್ಮ ಗಾಂಧಿಯ ಕನಸಿತ್ತು. ಯಾವಾಗ ಈ ದೇಶ ಇಬ್ಬಾಗ ಆಯ್ತಾ, ವಿಭಜನೆ ಆಯ್ತಾ, ವಿಭಜನೆಗೆ ತುತ್ತಾಗಿರ್ತಕ್ಕಂಥ ಪಾಕಿಸ್ತಾನದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು, ಯಾವಾಗ ಪಾಕಿಸ್ತಾನ ಮತೀಯವಾದ ರಾಷ್ಟ್ರವಾಗಿ ಪರಿವರ್ತನೆ ಆಯ್ತಾ, ಇಸ್ಲಾಮಿಕ್ ರಾಷ್ಟ್ರವಾಗಿ ಪರಿವರ್ತನೆ ಆಯ್ತಾ, ಆ ದೇಶದಲ್ಲಿರ್ತಕ್ಕಂಥ ಉಳಿದಿರ್ತಕ್ಕಂಥ ಅಲ್ಪಸಂಖ್ಯಾತರು ಆಕ್ರಮಣಕ್ಕೆ ತೋರ್ತಾಗತ್ತಾಗ, ಆ ದೇಶದಲ್ಲಿ ಹಲ್ಲೆಗೆ ಒಳಗಾದಾಗ, ಅಲ್ಲಿಂದ ಭೀಕರತೆಗೆ ಹೆದರಿ ಭಾರತಕ್ಕೆ ಬಂದವರಿಗೆ ಆಶ್ರಯಗಳನ್ನು ಕೊಡಬೇಕು, ಅವರನ್ನು ಈ ದೇಶದಲ್ಲಿ ಸಮಾನವಾಗಿ ಕಾಣಬೇಕು, ಅವರಿಗೂ ಗೌರವಗಳು ಸಿಗಬೇಕು ಅಂತ ಮಹಾತ್ಮ ಗಾಂಧಿ ಹೇಳಿದ್ರು. ಪೌರತ್ವವನ್ನು ಅವರಿಗೆ ಕೊಡಬೇಕು. ಹಾಗಾಗಿ ಎಲ್ಲೆಲ್ಲ ನಿರಾಶ್ರಿತರಾಗಿ ಭಾರತಕ್ಕೆ ಬರ್ತಾರ, ಅವರೆಲ್ಲರನ್ನ ನಮ್ಮ ದೇಶದವರಾಗಿ ಕಾಣಬೇಕು, ಹಕ್ಕುಗಳನ್ನು ಕೊಡಬೇಕು. ಆ ನಂತರ ಈ ದೇಶವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿಯವರು, ಬಾಂಗ್ಲಾದಿಂದ ಬಂದಿರತಕ್ಕಂತಹ ನಿರಾಶ್ರಿತರಿಗೆ ಈ ದೇಶದಲ್ಲಿ ಪೌರತ್ವವನ್ನು ಕೊಡ್ತಾರೆ. ಆ ನಂತರ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ರು ಅಟಲ್ ಬಿಹಾರಿ ವಾಜಪೇಯಿ ಕಾಲಘಟ್ಟದಲ್ಲಿ ಲೋಕಸಭೆಯಲ್ಲಿ ಪ್ರಶ್ನೆಯನ್ನು ಮಂಡನೆ ಮಾಡ್ತಾರೆ. ಬಾಂಗ್ಲಾದೇಶ, ಅಫ್ಘಾನಿಸ್ತಾನದ ಮತ್ತು ಪಾಕಿಸ್ತಾನಗಳಿಂದ ಬಂದಿರತಕ್ಕಂಥ ಅಲ್ಪಸಂಖ್ಯಾತರು ಈ ದೇಶದಲ್ಲಿ ನೆಲೆಸಿದ್ದಾರೆ, ಆ ದೇಶದಲ್ಲಿ ಹಲ್ಲೆಗೊಳಗಾಗಿ ಬಂದಿದ್ದಾರೆ, ಆಕ್ರಮಣಕ್ಕೆ ತುತ್ತಾಗಿ ಬಂದಿದ್ದಾರೆ, ಕಷ್ಟದಿಂದ ಬಂದಿದ್ದಾರೆ, ಕುಟುಂಬದವರ ಅರಸಿ ಬಂದಿದ್ದಾರೆ, ಹಾಗಾಗಿ ಈ ದೇಶದ ನಾಗರಿಕರಾಗಿದ್ದಾರೆ, ಅವರಿಗೆ ಪೌರತ್ವವನ್ನು ಕೊಡುವುದಕ್ಕೆ ತಪ್ಪೇನು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಈ ಎಲ್ಲ ಕಾರಣಗಳನ್ನು ಮುಂದಿಟ್ಟುಕೊಂಡು ಈ ಬಾರಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಈ ದೇಶದಲ್ಲಿರತಕ್ಕಂತಹ 3 ಕೋಟಿ ಜನರಿಗೆ ಪೌರತ್ವವನ್ನು ನೀಡಿ ಅವರನ್ನು ಭಾರತೀಯರನ್ನಾಗಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಇವತ್ತು ಕಾಂಗ್ರೆಸ್ ರಾಜಕಾರಣವನ್ನು ಮಾಡ್ತಾ ಇದೆ, ಸುಳ್ಳು ಅಪಪ್ರಚಾರಗಳ ಮುಖಾಂತರ ಜನರನ್ನು ದಾರಿ ತಪ್ಪಿಸುವ ಮುಖಾಂತರ ಮತೀಯವಾದಕ್ಕೆ ಬೆಂಕಿಯನ್ನು ಹಾಕುವುದರ ಮುಖಾಂತರ ಈ ದೇಶಕ್ಕೆ ಬೆಂಕಿ ಇಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ಯಾವ ಕಾಂಗ್ರೆಸ್ಸಿನ ಮಹಾತ್ಮ ಗಾಂಧಿ ಹೇಳಿದ್ರ ಪೌರತ್ವವನ್ನು ನೀಡಿ, ಯಾವ ಕಾಂಗ್ರೆಸ್ಸಿನ ಇಂದಿರಾ ಗಾಂಧಿ ಅವರು ಪೌರತ್ವವನ್ನು ನೀಡಿದ್ರ, ಯಾವ ಮನಮೋಹನ್ ಸಿಂಗ್ ಲೋಕಸಭೆಯಲ್ಲಿ ಪ್ರಶ್ನೆಯನ್ನು ಮಾಡಿದ ಅಂತಹ ಹಿರಿಯರಿಗೆ ಅನ್ಯಾಯವನ್ನ ಅಪಮಾನ ಮಾಡುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಮಾಡ್ತಾ ಇದೆ. ಇವತ್ತು ಮಹಾತ್ಮ ಗಾಂಧಿಗೆ ಅಪಮಾನ ಮಾಡ್ತಾ ಇದೆ, ಇಂದಿರಾ ಗಾಂಧಿಗೆ ಅಪಮಾನವನ್ನು ಮಾಡ್ತಾ ಇದೆ. ಈ ದೇಶದಲ್ಲಿ ಈ ಪೌರತ್ವ ಕಾನೂನಿನಿಂದ ಯಾರಿಗೆ ಲಾಭ? ಅಲ್ಪಸಂಖ್ಯಾತರಾಗಿ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಭಾರತೀಯರಿಗೆ ರಕ್ಷಣೆಯನ್ನು ಕೊಡತಕ್ಕಂಥ ಕೆಲಸ. ಆದರೆ ಈ ದೇಶದ ಒಂದೇ ಒಂದು ಅಲ್ಪಸಂಖ್ಯಾತರ ಹಕ್ಕನ್ನು ಕಸಿದುಕೊಳ್ಳುವಂತ ಪ್ರಯತ್ನ ಇದರಿಂದ ಆಗುವುದಿಲ್ಲ. ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತೆ. ಹಾಗಾಗಿ ತಪ್ಪು ಹಾಕಿ 1947 ಇಸ್ವಿಯಲ್ಲಿ ಪಾಕಿಸ್ತಾನದಲ್ಲಿ 23% ಅಲ್ಪಸಂಖ್ಯಾತರಿದ್ದರು. ಬಂಧುಗಳೇ, ಆಗ ಭಾರತದಲ್ಲಿ 3% ಅಲ್ಪಸಂಖ್ಯಾತರು, ಇವತ್ತು ಪಾಕಿಸ್ತಾನದಲ್ಲಿ 1.5% ಅಲ್ಪಸಂಖ್ಯಾತರಿದ್ದಾರೆ. ಅದೇ ಭಾರತದಲ್ಲಿ 17.5% ಅಲ್ಪಸಂಖ್ಯಾತರಿಗೆ ಇದೆ. ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆಯನ್ನು ಕೊಡ್ತೇವೆ ಮತ್ತು ಮುಂದಕ್ಕೆ ಕೊಡ್ತೇವೆ ಅನ್ನುವಂಥ ಉಲ್ಲೇಖ ಇದು. ಹಾಗಾಗಿ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಜನರ ದಾರಿ ತಪ್ಪಿಸುವ ಕೆಲಸವನ್ನು ಮಾಡುತ್ತೆ. ಸಿಎಎ, ಸಿಟಿಸನ್ಸ್ ಅಮೆಂಡ್ಮೆಂಟ್ ಆಕ್ಟ್ ನಲ್ಲಿ ಯಾರಿಗೂ ಅನ್ಯಾಯಗಳಿಲ್ಲ, ಯಾರದೇ ಹಕ್ಕುಗಳನ್ನು ಕಸಿದುಕೊಳ್ಳುವುದಿಲ್ಲ. ಯಾರು ಆಕ್ರಮಣಕ್ಕೆ ತುತ್ತಾಗಿ ಭಾರತಕ್ಕೆ ಬಂದಿದ್ದಾರೋ ಅವರಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾತ್ರ. ಹಾಗಾಗಿ ಇವತ್ತು ನರೇಂದ್ರ ಮೋದಿ ಅವರೇ, ನಿಮ್ಮ ಜೊತೆ ನಾವಿದ್ದೇವೆ, ಈ ಆಕ್ಟ್ ಅನ್ನು ಜಾರಿಗೊಳಿಸಿ ಅನ್ನುವಂತಹ ಸಂದೇಶವನ್ನು ಕೊಡಬೇಕಾಗಿದೆ. ಇದರಲ್ಲಿ ಮತೀಯವಾದ ಏನು ಬಂತು, ಜಾತಿವಾದಗಳು ಏನು ಬಂತು, ಈ ದೇಶದ ಮುಸಲ್ಮಾನರಿಗಿರಲಿ, ಈ ದೇಶದ ಪ್ರತಿಯೊಂದು ಮತ ಬಂಧುಗಳಿಗೆ ಇದರಿಂದ ಯಾವುದೇ ಅನ್ಯಾಯಗಳಿಲ್ಲ. ಆದರೆ ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಅಲ್ಪಸಂಖ್ಯಾತ ಹಿಂದೂಗಳಿಗೆ, ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಪಾರ್ಸಿಗಳಿಗೆ, ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಕ್ರೈಸ್ತರಿಗೆ ಈ ದೇಶದಲ್ಲಿ ಹಕ್ಕು ಕೊಡುವ ಕೆಲಸವೇ ಹೊರತು ಈ ದೇಶದ ಯಾವುದೇ ಮಾನವನ ಹಕ್ಕನ್ನು ಕಸಿದುಕೊಳ್ಳುವಂತ ಯತ್ನ ಅಲ್ಲ ಈ ಆಕ್ಟ್. ಹಾಗಾಗಿ ಎಲ್ಲರಿಗೂ ರಕ್ಷಣೆ ಕೊಡತಕ್ಕಂಥ ಆಕ್ಟ್. ಹಾಗಾಗಿ ಅಮಿತ್ ಶಾ ಜಿ, ನೀವು ತಗೊಂಡ ತೀರ್ಮಾನ ಸರಿ ಇದೆ, ನಿಮ್ಮ ಜೊತೆ ಬೆಂಗಾವಲಾಗಿ ನಾವಿದ್ದೇವೆ ಅನ್ನುವಂತಹ ಸಂದೇಶವನ್ನು ಕೊಡುವುದಕ್ಕೋಸ್ಕರ ಇವತ್ತು ಸುರತ್ಕಲ್ನಲ್ಲಿ ಸಹಿ ಸಂಗ್ರಹದ ಮುಖಾಂತರ ಮತ್ತು ಅವರಿಗೆ ಪತ್ರವನ್ನು ಹಾಕುವುದರ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಈ ವಿಚಾರದಲ್ಲಿ ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥದ್ದನ್ನು ತೋರಿಸುವ ಕೆಲಸ ಇವತ್ತು ಮಂಗಳೂರು ಉತ್ತರ ಕ್ಷೇತ್ರದ ಸುರತ್ಕಲ್ನ ಬಸ್ ನಿಲ್ದಾಣ ಮಾರ್ಕೆಟ್ ನಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಭರತ್ ಶೆಟ್ಟಿ ಮತ್ತು ತಿಲಕ್ ರಾಜ್ ಅವರ ನೇತೃತ್ವದಲ್ಲಿ ಇಡೀ ಕ್ಷೇತ್ರಾದ್ಯಂತ ಮನೆ ಮನೆಗಳ ಸಂಪರ್ಕ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಮೇರೆಗೆ ಇಡೀ ರಾಜ್ಯದಲ್ಲಿ